ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಸದಾಕಾಲದಲ್ಲಿ ಉತ್ತರಕಾಂಡದ ಬಗ್ಗೆ ಇಬ್ಬರು ಉಪನ್ಯಾಸಕಾರರು ತಮ್ಮ ಅನಿಸಿಕೆ ಮತ್ತು ಅಪೂರ್ವ ಒಳನೋಟಗಳೊಂದಿಗೆ ಕೂಡಿದ ಪಾತ್ರ ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಸಹಜವಾಗಿ ಆ ಕಾದಂಬರಿಯ ಗುಣಗಳ ಬಗ್ಗೆ ಅವರ ದೃಷ್ಟಿಯಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಈ ಉತ್ತರಕಾಂಡ ಮಾಡಿದಂಥ ಇನ್ನೊಂದು ಕೆಲಸ ಅಂತ ಕೇಳಿದ್ರೆ, ಭೈರಪ್ಪನವರನ್ನ ಇಷ್ಟಪಡುವಂಥವರು, ಅದೊಂದು ದೊಡ್ಡ ಪರಂಪರೆಗಳಿದೆ ಕನ್ನಡ ಸಾಹಿತ್ಯದಲ್ಲಿ. ಅವರಷ್ಟೇ ಅಲ್ಲದೆ ಭೈರಪ್ಪನವರನ್ನ ಇಷ್ಟ ಪಡೆದಿರುವಂಥವರು ಇಷ್ಟಪಡುವಂತೆ ಮಾಡಿದಂಥ ಒಂದು ಅಪೂರ್ವ ಕೃತಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಉತ್ತರಕಾಂಡ. ಇದಕ್ಕೆ ನೀವು ಚಪ್ಪಾಳೆ ಹೊಡಿಬಹುದು. ಯಾರು ಭೈರಪ್ಪನವ್ರನ್ನ ಟೀಕೆ ಮಾಡ್ಕೊಂಡು ಬಂದ್ರು ಇಷ್ಟು ವರ್ಷಗಳು, ಅವರು ಕೂಡ ಉತ್ತರಕಾಂಡವನ್ನು ಹೋಗ್ಬಿಡುದು ಗಮನಿಸ್ಬೇಕಿದ್ದ. ಎಷ್ಟು ಜನ ಆ ಟೀಕಾಕಾರರು ಉತ್ತರಕಾಂಡದ ಬಗ್ಗೆ ಬರೆದಿದ್ದೀನಿ ಓದಿದಿರೋ ಗೊತ್ತಿಲ್ಲ ನನಗೆ. ಓದಿಲ್ಲ ಅಂತಿದ್ರೆ ದಯವಿಟ್ಟು ಓದಿ. ಗೌರಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲಿ ಸುಮಾರು 2 ವಾರಗಳ ಹಿಂದೆ ಇದ್ರ ಬಗ್ಗೆ ವಿಸ್ತಾರವಾಗಿ ಬಂದಿದೆ. ಓದಿ, ನನ್ನ ಮುಂದೆ ಅದ್ರ ಬಗ್ಗೆ ಬಂದಾಗ ಒಂದೆರಡು ಅಂಶಗಳನ್ನು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ಹಿರಿಯರಾದ ರಾಮಚಂದ್ರ ಅವರು ನನ್ನನ್ನು ಕರೆದಾಗ ಆಯ್ತು ಅಂತ ಹೇಳಿದೆ, ಬರ್ತೀನಿ ಅಂತ. ಆಮೇಲೆ ತಕ್ಷಣ ಆಮೇಲೆ ಏನೋ ಒಂದು ದಿನ ಎರಡು ದಿನದಲ್ಲಿ ಬೇಡ ಅಂತ ಅನ್ನಿಸ್ತು ಹೋಗೋದು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸ್ವಲ್ಪ ಸಮಸ್ಯೆ ಇದೆ, ನಾನು ಬಿಟ್ಟರೆ ಒಳ್ಳೆಯದು ಅಂತ. ಅಷ್ಟರೊಳಗಡೆ ಅವರು ಇನ್ವಿಟೇಷನ್ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ರು, ಹಾಗಾಗಿ ನಾನು ಬರೋದು ಅನಿವಾರ್ಯವಾಯಿತು. ಯಾಕೆ ಬರಬಾರ್ದು ಅಂತ ಅಂದ್ಕೊಂಡ್ರೆ ಅಂತ ಹೇಳಿದ್ರೆ ಭಾಳ ಕಷ್ಟ. ನಮ್ಮ ಸಾಹಿತ್ಯದ ಸನ್ನಿವೇಶವೇ ಆ ಥರ ಇದೆ. ಈಗ ಒಂದು ಕೃತಿ ಬಂದಾಗ ಅದು ಸಾಹಿತ್ಯ ಕೃತಿ, ಯಾವ ಕೃತಿಕಾರರು ಬಂದಾಗಲೂ ಕೂಡ ಅದನ್ನು ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡುವಂಥ ಒಂದು ಸಂದರ್ಭ ಸಾಹಿತ್ಯ ವಲಯದಲ್ಲಿ ಇದೆಯೇ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ನಾನು ನನ್ನ ವಿಮರ್ಶೆಯಲ್ಲೂ ಕೂಡ ನಾನು ಇದನ್ನು ಈ ರೀತಿಯ ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಬಹುಶಃ ಇಲ್ಲ ಅನ್ನುವಂಥದ್ದು ನನಗೆ ನಿಶ್ಚಯವಾಗಿದೆ. ಆ ಕಾರಣದಿಂದಲೇ ಸ್ವಲ್ಪ ನನಗೆ ಬರೋದಕ್ಕೂ ಕೂಡ ಸಂಕೋಚವೂ ಆಯಿತು. ಇನ್ನು ನೇರ ಈ ಕೃತಿಗೆ ಸಂಬಂಧಪಟ್ಟ ಹಾಗೆ ಬಂದರೆ, ನಾನು ಹೆಚ್ಚು ಈ ಕೃತಿಯಲ್ಲಿರುವಂಥ ಪಾತ್ರಗಳು ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋಣ. ಒಟ್ಟು ಈ ಉತ್ತರಕಾಂಡ, ಭೈರಪ್ಪನವರ ಉತ್ತರಕಾಂಡ ಈ ಕಾದಂಬರಿ ಯಾವುದನ್ನು ಆಧರಿಸಿದೆ? ಮೂಲ ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣ ಯಾವುದನ್ನು ಪ್ರತಿನಿಧಿಸುತ್ತೆ? ಅದು ನಮ್ಮ ಸಂಸ್ಕೃತಿಯನ್ನು ಸಾವಿರಾರು ವರ್ಷಗಳಿಂದ ಹೇಗೆ ಜೀವಂತವಾಗಿಟ್ಟಿದೆ? ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಬಹುಶಃ ನನಗೆ ಸಾಕಷ್ಟು ವಿಷಯಗಳು ಹೇಳುವಂಥದ್ದಿದೆ, ಆದರೆ ಹೇಳೋದಕ್ಕೆ ಸಮಯದ ಅವಕಾಶವೂ ಇಲ್ಲ, ಮತ್ತು ಈ ಸಭೆಯ ಒಂದು ಔಚಿತ್ಯ ಅನೌಚಿತ್ಯಗಳ ಪರಿವೆ ನನಗೆ ಇರೋದ್ರಿಂದ ಅದೆಲ್ಲವೂ ಕೂಡ ನಾನು ನಿಮ್ಮ ಮುಂದೆ ನಾನು ಹೇಳೋದಿಲ್ಲ. ನನಗೆ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ತೀನಿ. ಆರಂಭದಲ್ಲೇ ನಾನು ಒಂದು ಅಂಶವನ್ನು ನಾನು ಸ್ಪಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ, ನಾನು ವಾಲ್ಮೀಕಿ ಮತ್ತು ಸೀತಾರಾಮರ ಭಕ್ತನೇ ಹೊರತು ನಾನು ಬೇರೊಬ್ಬರು ಭಕ್ತ ಅಲ್ಲ. ಈ ದೃಷ್ಟಿಯಿಂದ ಅಷ್ಟೇ ನಾನು ನನ್ನ ಕೃತಿಯನ್ನು, ನನ್ನ ಕೃತಿ ವಿಮರ್ಶೆಯನ್ನು, ನನ್ನ ಮಾತನ್ನು ನಾನು ಕೇಂದ್ರೀಕರಿಸ್ತೀನಿ. ಭೈರಪ್ಪನವರು ಆರಂಭದಲ್ಲೇ ಹೇಳ್ತಾರೆ, ನನ್ನ ಈ ಕೃತಿಗೆ ಮೂಲ ವಾಲ್ಮೀಕಿ ರಾಮಾಯಣದ ಆಧಾರವೇ ನನ್ನ ಈ ಕೃತಿ ರಚನೆ ಹಿಂದಿರುವಂಥ ಒಂದು ಶಕ್ತಿ ಪ್ರೇರಣೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಸಹಜವಾಗಿ ಇದನ್ನ ವಾಲ್ಮೀಕಿ ರಾಮಾಯಣದ ಜೊತೆ ನಾವು ತೂಗು ನೋಡಬೇಕಾಗುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಉತ್ತರಕಾಂಡ ಪ್ರಕ್ಷಿಪ್ತ ಅನ್ನುವಂಥ ಒಂದು
ಮೂಲ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡ ಪ್ರಕ್ಷಿಪ್ತ ಅನ್ನುವಂಥದ್ದು ಪರಂಪರೆಯಲ್ಲೇ ಒಂದು ಆ ರೀತಿಯ ಒಂದು ಚಿಂತನೆ ಇದೆ. ಉತ್ತರಕಾಂಡ ಅಷ್ಟೇ ಅಲ್ಲ, ಬಾಲಕಾಂಡವೂ ಪ್ರಕ್ಷಿಪ್ತ ಅನ್ನುವಂಥ ಒಂದು ಹೇಳಿಕೆಯೂ ಇದೆ. ಆದರೆ ಇಡೀ ರಾಮಾಯಣದ ಚೌಕಟ್ಟನ್ನು ನೋಡಿದ್ರೆ ಖಂಡಿತವಾಗಿಯೂ ಇದು ಪ್ರಕ್ಷಿಪ್ತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಹೆಚ್ಚಿನ ಅಂಶಗಳು ನಮಗೆ ಸಿಗುತ್ತೆ. ಅದನ್ನು ನಾವು ಗಮನಿಸ್ತೇವೆ. ಯಾಕೆಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಬಂದಂತ ಸಂಸ್ಕೃತ ಸಾಹಿತ್ಯ ಪರಂಪರೆಯಲ್ಲಿ ಬಂದಂತ ಕಾವ್ಯ ಪರಂಪರೆ, ನಾಟಕ ಪರಂಪರೆ ಏನಿದೆ ಅದು ಈ ಉತ್ತರಕಾಂಡ ಬಾಲಕಾಂಡಗಳನ್ನು ಸಮೃದ್ಧಿಯಾಗಿ ಬೆಳೆಸಿಕೊಂಡು ಬಂದಿದೆ. ಮತ್ತೆ ಇದಕ್ಕೆ ತಾತ್ವಿಕವಾದಂತ ಒಂದು ಹಿನ್ನೆಲೆನೂ ಇದೆ. ಈ ಪ್ರಕ್ಷಿಪ್ತ ಹೇಗೆ ಉತ್ಕೊಳ್ಳುತ್ತೆ ಒಂದು ಸಂಸ್ಕೃತಿಯಲ್ಲಿ, ಇದೆಲ್ಲ ಬಹಳ ಆಳವಾದಂತ ಒಂದು ಸಂಗತಿಗಳು. ಇದ್ರ ಬಗ್ಗೆ ಬಹಳ ಅದ್ಭುತವಾದಂತ ಕೆಲಸ ಮಾಡಿರುವಂತವರು ನಿಮ್ಮ ಊರಿಗೆ ಬಹಳ ಹತ್ತಿರದಲ್ಲಿರುವಂತ ಪಾದೇಕಲ್ ನರಸಿಂಹಭಟ್ರು ಸಂಸ್ಕೃತ ಸಾಹಿತ್ಯ ಮತ್ತು ಋಷಿ ಪರಂಪರೆ ಅನ್ನುವಂತ ಒಂದು ಅಪೂರ್ವವಾದ ಕೃತಿಯನ್ನು ಬರೆದಿದ್ದಾರೆ. ಎಲ್ಲರೂ ದಯವಿಟ್ಟು ಓದಲೇಬೇಕಾದಂತ ಕೃತಿ. ಅದರಲ್ಲಿ ಈ ರೀತಿಯ ಅಂಶಗಳನ್ನು ಬಹಳಷ್ಟು ಅವರು ಆಳವಾಗಿ ಚರ್ಚೆ ಮಾಡಿದ್ದಾರೆ. ಇರಲಿ, ಈ ರಾಮಾಯಣ ಮಹಾಭಾರತಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಎರಡು ಭಾಷೆ ಇದೆ. ಸಂಸ್ಕೃತಿಗೆ ಒಂದು ಭಾಷೆ ಇದೆ, ಹಾಗೆ ಈ ಮಹಾಭಾರತ ರಾಮಾಯಣ ಅನ್ನುವಂಥದ್ದು ಎರಡು ಭಾಷೆ ಇದೆ. ನಾನು ಮಾತಾಡ್ತೀನಿ, ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂತ ಹೇಳಿದ್ರೆ ಸಂಸ್ಕೃತಿಯ ಭಾಷೆ ರಾಮಾಯಣ ಮಹಾಭಾರತಗಳು ಹೇಗೆ ಅಂತ ಗೊತ್ತಿದೆ. ಗಿರೀಶ್ ಭಟ್ರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಯಕ್ಷಗಾನದಲ್ಲೂ ಈ ರೀತಿ ಪುರಾಣ ಬಂದಿನ ನಡೀತಾ ಇರುತ್ತೆ ಅಂತ. ನಾನು ಬೆಳಿಗ್ಗೆ ಕೂಡ ನಮ್ಮ ಸ್ನೇಹಿತರು ಇನ್ನೊಬ್ಬರ ಜೊತೆ ಅದೇ ಚರ್ಚೆ ಮಾಡ್ತಿದ್ವಿ. ಇದನ್ನು ನೀವು ಹೇಗೆ ಒಪ್ಕೊಳ್ತೀರಿ ಅಂತ, ಯಕ್ಷಗಾನದಲ್ಲಿ ಪುರಾಣಗಳನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡೋದನ್ನು ನೀವು ಹೇಗೆ ಒಪ್ಕೊಳ್ತೀರಿ ಅಂತ. ಏನೇನೋ ಚರ್ಚೆ ಆಯಿತು, ಅದೇನಿಲ್ಲ, ಅದೇನೋ ರಾಮಾಯಣಕ್ಕೆ ನಿಷ್ಠವಾಗಿರಬೇಕಾಗಿಲ್ಲ ಅಂತೇಳಿ ಒಪ್ಪೋಣ. ರಾಮಾಯಣಕ್ಕೆ ನಿಷ್ಠವಾಗಿರುತ್ತೋ ಇರೋದಿಲ್ಲ ಅಂದರೆ ವಾಲ್ಮೀಕಿ ರಾಮಾಯಣಕ್ಕೆ ನಿಷ್ಠವಾಗಿರಬೇಕು. ನನಗೊಂದು ಪ್ರಶ್ನೆ, ನಾವು ಎಲ್ಲದಕ್ಕೂ ವಾಲ್ಮೀಕಿ ರಾಮಾಯಣಕ್ಕೆ ನಿಷ್ಠವಾಗಿರಬೇಕಾ ಅಂತ ಪ್ರಶ್ನೆ ಹಾಕೊಂಡು ನಿಷ್ಠವಾಗಿಲ್ಲ ಅಂತ ನಮ್ಗೆ ಅನ್ನಿಸ್ದಾಗ ಅದಕ್ಕೊಂದು ಸಂಜಾಯಿಷಿ ಕೊಟ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆಗ ಏನೆಲ್ಲ ಅನಾಹುತಗಳಾಗುತ್ತೆ ನಮ್ಮ ಸಂಸ್ಕೃತಿ ಮೇಲೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೀವ. ಸಾವಿರಾರು ವರ್ಷಗಳಿಂದ ರಾಮ ನಮ್ಗೆ ಯಾಕೆ ಆದರ್ಶವಾಗಿದ್ದಾನೆ, ರಾಮಾಯಣ ಪರಂಪರೆ ಯಾಕೆ ನಮ್ಗೆ ಆದರ್ಶವಾಗಿದೆ, ರಾಮಾಯಣ ವಾಸ್ತವ ಹೌದೋ ಅಲ್ವೋ ಅಂಥೇಳಿ ನಾವು ಯಾವತ್ತಾದರೂ ನಾವು ವಾದಕ್ಕೆ ಇಳಿದು ಇದು ವಾಸ್ತವ ಹೌದೋ ಅಲ್ಲ ಅಂತ ತೀರ್ಮಾನ ಮಾಡಿ ಈ ದೇಶದ ಎಲ್ಲ ಸಾಂಸ್ಕೃತಿಕ ಪರಂಪರೆಗಳನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಹೊರಟಾಗ ನಮಗೆ ಉಳಿಯುವಂಥದ್ದು ಏನು? ನನ್ನ ಲೇಖನದಲ್ಲಿ ನಾನು ಹೇಳಿದೆ ಏನು ಅಂತ ಹೇಳಿದ್ರೆ, ನಾವು ಈರುಳ್ಳಿ ಬಿಡಿಸಿದಾಗೆ ಅಂತೆ, ಈರುಳ್ಳಿ ಸಿಪ್ಪೆಯನ್ನು ಬಿಡಿಸ್ತಾ ಬಿಡಿಸ್ತಾ ಕೊನೆಗೆ ಏನು ಉಳಿಯುತ್ತೆ? ಹಾಗೆ ಈ ಸಂಸ್ಕೃತಿಯನ್ನು ಬೆಸ್ತಿರುವಂತಹ ಈ ಎರಡು ಗ್ರಂಥಗಳನ್ನು ನಾವು ಅನುಸಂಧಾನ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಮನೋಧರ್ಮ ಬೇಕು ಅನ್ನುವಂಥದ್ದು ನಾನಂತೂ ಅದನ್ನು ಬಲವಾಗಿ ನಂಬಿರುವಂಥ. ಅದಕ್ಕೆ ಖಂಡಿತವಾಗಲೂ ಕೂಡ ಉತ್ತರಕಾಂಡದಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು ನನ್ನ ವಾದ. ಮತ್ತೆ ರಾಮಾಯಣದಲ್ಲಿ ಹಾಗಿದ್ರೆ ರಾಮಾಯಣದ ಯಾವ ಪಾತ್ರದ ಬಗ್ಗೆ, ರಾಮಾಯಣದ ಯಾವುದೇ ಘಟನೆ ಬಗ್ಗೆ ವಿಮರ್ಶೆ ಮಾಡಬಾರ್ದು ಹಾಗಿದ್ರೆ? ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆಯೋ ನಾವು ಹಾಗೆ ಬರಬೇಕಾ, ಅದನ್ನೇ ನಂಬಬೇಕಾ, ಹಾಗಿದೆಯೋ ಹಾಗೆ ಬರೀಬೇಕಾ? ನಾವು ಒಬ್ಬ ಕ್ರಿಯಾಶೀಲ ಒಬ್ಬ ಸೃಜನಶೀಲ ಲೇಖಕನಿಗೆ ಇರುವಂಥ ಸ್ವಾತಂತ್ರ್ಯ ಎಂಥದ್ದು, ಈ ಥರದ್ದೆಲ್ಲ ಪ್ರಶ್ನೆಗಳು ಹಾಕ್ಕೊಂಡು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಮಾಡಬಾರ್ದು ಅಂತ ಯಾರು ಹೇಳಿದ್ದಾರೆ? ಪರಂಪರೆ ಉದ್ದಕ್ಕೂ ನಡೆದಿರುವಂಥದ್ದು ಅದೇ. ಕಾಳಿದಾಸನ ರಘುವಂಶ ರಾಮಾಯಣ ಬಗ್ಗೆ ಬಂದಿರುವಂಥ ಅತ್ಯುತ್ತಮವಾದಂಥ ವಿಮರ್ಶೆ, ಅದು ವಿಶ್ಲೇಷಣೆ. ಅದಕ್ಕಿಂತ ಜಗತ್ತಿನಲ್ಲಿ ಇನ್ನೊಂದು ಒಳ್ಳೆ ರಾಮಾಯಣಕ್ಕೆ ಒಂದು ವ್ಯಾಖ್ಯಾನ, ಟೀಕೆ, ಭಾಷ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಒಂದು ಘಟನೆ ಹೇಳ್ತೀನಿ. ಕಾಳಿದಾಸ ರಾಮಾಯಣದ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿ ನೋಡಿದ್ದಾನೆ, ರಾಮನ ವಂಶದ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿ ನೋಡಿದ್ದಾನೆ ಅಂತ ಹೇಳಿ ನಮಗೆ ರಾಮಾಯಣದ ಸಂದರ್ಭ ನಮಗೆ ಗೊತ್ತಿದೆ. ಇಡೀ ರಾಮರಾಜ್ಯ ಸ್ಥಾಪನೆ ಆಗಿತ್ತು ರಾಮಾಯಣದ ಪ್ರಕಾರ ರಾಮನಿಂದ ಅಲ್ಲ, ರಾಮ ಪಾದುಕೆಗಳನ್ನ ಸಿಂಹಾಸನದ ಮೇಲೆ ಇಟ್ಟು ರಾಜ್ಯ ಮಾಡಿದಂತ ಭರತ ಅವನ ಮೂಲಕ ರಾಮರಾಜ್ಯ ಸ್ಥಾಪನೆ ಆಗಿದ್ದರಿಂದ ವಾಲ್ಮೀಕಿಗಳು ರಾಮರಾಜ್ಯ ಅಂತ ಹೇಳುವಂಥದ್ದು. ಅಂಥ ಉತ್ಕೃಷ್ಟವಾದಂತ ರಾಮನ ವಂಶ ರಘುವಂಶ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಅವನ ಕೊನೆಯಲ್ಲಿ ಅಗ್ನಿವರ್ಣ ಅಂತೇಳಿ ಒಬ್ಬ ರಾಜ ಉಟ್ಕೊಳ್ತಾನೆ ಅದೇ ವಂಶದಲ್ಲಿ. ಅವನು ಎಷ್ಟು ಈ ಪ್ರಜಾ ವಿಮುಖನಾಗಿರ್ತಾನೆ ಅಂತ ಹೇಳಿದ್ರೆ ಅವನು ಮುಖವನ್ನು ನೋಡಿ ಪ್ರಜೆಗಳು ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ. ಯಾವಾಗಲೂ ಹೆಣ್ಮಕ್ಳು ಸವಾಸದಲ್ಲಿ ಕುಳ್ಕೊಂಡು ತಿನ್ಕೊಂಡು ಬಿದ್ದಿರ್ತಾನ. ಆ ಥರ ರಾಜ ಇದೇ ರಾಮನ ವಂಶದಲ್ಲಿ ಹುಟ್ಕೊಳ್ತಾನೆ. ಒಂದ್ ದಿವಸ ನಿನ್ನ ನೋಡಿ ಪ್ರಜೆಗಳು ಎಷ್ಟೋ ದಿವಸ ಆಗ್ಬಿಟ್ಟಿದೆ, ಪ್ರಜೆಗಳೆಲ್ಲ ನಮ್ಮ ರಾಜ ಇದಾನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ, ನಿನ್ನ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ
ಅಗ್ನಿವರ್ಣ ತನ್ನ ಅಂತಃಪುರದಲ್ಲಿ ಹೆಣ್ಮಕ್ಳ ಜೊತೆ ಇರ್ತಾನೆ, ಆ ಸಂದರ್ಭದಲ್ಲಿ ಪ್ರಜೆಗಳು ನನ್ನ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಒಂದು ಕಾಲನ್ನ ಅಂತಃಪುರದ ಕಿಟಕಿಯಿಂದ ಹೊರಗಡೆ ಇಟ್ಟು ಇದೇ ನಾನು ಅಂತ ಹೇಳಿ ತೋರಿಸ್ತಾನೆ. ಇದು ಅಂತ್ಯ, ರಘುವಂಶದ ಅಂತ್ಯ ಇದು. ಇದಕ್ಕಿಂತ ಯಾರಾದರೂ ಕ್ರಿಟಿಕಲ್ ಆಗಿ ರಾಮಾಯಣವನ್ನು ವಿಮರ್ಶೆ ಮಾಡ್ಲಿಕ್ಕೆ ಆಗತ್ತ? ಇದು ಸಾವಿರಾರು ವರ್ಷಗಳಿಂದ ಕಾಳಿದಾಸ ಮಾಡಿರುವಂತ ವಿಮರ್ಶೆ. ಭವಭೂತಿ ಇದೇ ಸೀತಾ ಪರಿತ್ಯಾಗವನ್ನ ಉತ್ತರ ರಾಮಚರಿತ್ರದಲ್ಲಿ ಈಗಲೂ ನೀವು ಅದನ್ನ ಓದಿದ್ರೆ ಕಣ್ಣೀರು ಹಾಕದೆ ನಮ್ಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಸೀತೆಯ ಅಳಲನ್ನ ಭವಭೂತಿ ಕಟ್ಕೊಟ್ಟಿದ್ದಾರೆ. ವಿಮರ್ಶೆ ನಡೆದಿಲ್ವಾ? ನಡೆದಿದೆ. ಆದ್ರೆ ಯಾವ ರೀತಿ ನಡೆದಿದೆ ಇದನ್ನು ನಾವು ನೋಡ್ಬೇಕಾಗಿದೆ. ಇಲ್ಲಿ ಇನ್ನು ನಾನು ಸಾಕಷ್ಟು ವಿಷಯಗಳನ್ನ ನಾನು ಹೇಳಬೇಕು, ನಾನು 10-15 ನಿಮಿಷದಲ್ಲಿ ಏನು ಹೇಳೋದಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ನಿಮ್ಗೆ ಕೆಲವೊಂದು ಸೂಕ್ಷ್ಮಗಳನ್ನಷ್ಟೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಪುರಾಣ ಅನ್ನುವಂಥದ್ದು, ಮಿತ್ ಅನ್ನುವಂಥದ್ದು ಇದೆಯಲ್ಲ, ಇದು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಮಿತ್ ಅಂತ ಹೇಳಿದ್ರೆ ನಾವು ಊಹೆ ಮಾಡ್ಕೊಂಡಿದ್ದು ಅಂತ. ಊಹೆ ಮಾಡ್ಕೊಂಡಿದ್ದಲ್ಲ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರುವಂತ ಒಂದು ವೈಶ್ವಿಕವಾದ ಅಂತಃಪ್ರಜ್ಞೆ, ಯೂನಿವರ್ಸಲ್ ಅನ್ಕಾನ್ಷಿಯಸ್ನೆಸ್, ಅದೇನಿದೆ ಅದು ಜಾಗೃತವಾದಾಗ ನಮಗೆ ಬರುತ್ತಲ್ಲ, ಅದು ಮಿತ್, ಅದು ಪುರಾಣ ಪ್ರಜ್ಞೆ ಅಂತ ಹೇಳಿ. ಇದು ವೇದದಲ್ಲಿ ಶುರುವಾಗತ್ತೆ, ವೇದದಿಂದ ಹಿಡಿದು ಅದು ನಿರಂತರವಾಗಿ ಹರ್ಕೊಂಡು ಬರ್ತಾ ಇದೆ. ನೋಡಿ, ಭೈರಪ್ಪನವರು ಅವರು ಉತ್ತರಕಾಂಡದಲ್ಲಿ ಈ ಮಿತ್ತನ್ನ ಹೊಡಿಬೇಕು, ವಾಸ್ತವಕ್ಕೆ ಇದನ್ನ ಬಗ್ಗಿಸ್ಬೇಕು ಅನ್ನುವಂಥ ಪ್ರಯತ್ನ ಅಂತ ಹೇಳಿ. ಅದಕ್ಕೆ ಅವ್ರು ಎಲ್ಲವನ್ನೂ ಕೂಡ ಅಲ್ಲಿ ಸರಳೀಕರಣ ಮಾಡ್ತಾ ಮಾಡ್ತಾ ಎಲ್ಲದಕ್ಕೂ ಒಂದು ಲಾಜಿಕ್, ಒಂದು ರ್ಯಾಷನಲ್ ಆದಂತ ಒಂದು ಸಮರ್ಥನೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಕೊಡ್ತಾ ಕೊಡ್ತಾ ಈ ಮಿತ್ತನ್ನ ಹೊಡಿಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಸಹಜವಾಗಿ ಆ ಮಿತ್ತನ್ನ ಕಟ್ತಾ ಹೋಗ್ತಾರೆ. ಇದು ನಾವು ಗಮನಿಸೋದೇ ಇಲ್ಲ ಅಂತ. ಅಂದ್ರೆ ಮಿತ್ತು ಕಟ್ಟೋದು ಎಷ್ಟು ಅನಿವಾರ್ಯ ಅಂತ ಹೇಳಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅವ್ರು ಮಿತ್ತುಗಳು ಹೇಗೆ ಹುಟ್ಕೊಳುತ್ತೆ ಅಂತ ಹೇಳಿ, ಸೀತೆ ಪಾತ್ರವನ್ನು ಅವರು ಕಟ್ಟ ಹೋಗ್ತಾರಲ್ಲ, ಆ ಸೀತೆ ಪದೇ ಪದೇ ತಾನು ಭೂಮಿಗೆ ಸೇರಿದಂಥವಳು ಅನ್ನುವಂಥ ಭಾವ ಅವಳಲ್ಲಿ ಆಗಾಗ ಜಾಗೃತವಾಗುತ್ತೆ. ಆ ಮಣ್ಣಿನ ವಾಸನೆ, ಕೃಷಿ ಇದೆಲ್ಲ ಆ ಕಡೆಗೆ ಒಂದು ಅಲೌಕಿಕವಾದಂಥ ಒಂದು ಸೆಳೆತ ಹುಟ್ಟುಕೊಡುತ್ತೆ. ಇವಾಗ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಭೂಮಿಗೆ ಸೇರಿದವರೇ ನಾವು. ನಮ್ಗೆ ಯಾರಿಗಾದ್ರೂ ಆ ರೀತಿ ಸೆಳೆತ ಬರುತ್ತ? ಎಂಥ ಕೃಷಿ ಮಾಡ್ತಿರೋಂಥವ್ರು ಒಂದಷ್ಟು ಸಮಯ ಆದಮೇಲೆ ನಾವು ಕೈಯಲ್ಲಿ ಮಣ್ಣನ್ನು ಮುಟ್ಟಿದ್ರೆ ನಾವು ಕೃಷಿಕರು ಅಂತ ಅನ್ನಿಸ್ಕೋಬೇಕು ಅಂತ ಇಷ್ಟಪಡ್ತೀವಿ. ಆರೆ ಮಾಡ್ತದ ಕೃಷಿ ನಮ್ದು. ಆದ್ರೆ ಸೀತೆ ಪದೇ ಪದೇ ಆ ಕೃಷಿ ಜೊತೆ ಗುರುತಿಸ್ಕೋಬೇಕು, ಆ ಮಣ್ಣಿನ ವಾಸನೆಗೆ ಅವಳು ಹೋಗುವಂತದ್ದು ಇದೆಲ್ಲ ನೋಡಿದ್ರೆ ಅಲ್ಲಿ ಒಂದು ಮಿತ್ತು ಕ್ರಿಯೇಟ್ ಆಗ್ತಾ ಇದೆ. ತನ್ನ ಭೂಮಿ ಮಗಳು ಅನ್ನುವಂತ ಒಂದು ಮಿತ್ತು ಯಾವುದನ್ನು ಹೊಡಿಬೇಕು ಅಂತ ಪ್ರಯತ್ನ ಪಟ್ಟರು, ಅದನ್ನು ಭೈರಪ್ಪನವರು ಇನ್ನೊಂದು ರೀತಿಯಲ್ಲಿ ಅವರು ಮಿತ್ತನ್ನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಹಾಗಾಗಿ ಈ ಮಿತ್ತನ್ನ ಹೊಡೆಯುವಂಥದ್ದು ಬಹಳ ಕಷ್ಟ ಇದೆ. ಮಿತ್ತನ್ನು ಹೊಡೆದ್ರೆ ಏನು ಉಳಿಯೋದಿಲ್ಲ. ರಾಮಾಯಣ ತಿಣುಕಿನನು ಪಣಿರಾಯ, ರಾಮಾಯಣದ ಕಥೆಗಳ ಭಾರದಲ್ಲಿ ನಮ್ಗೆ ಗೊತ್ತಿದೆ ರಾಮಾಯಣದ ಭಾರ. ಇದು ಕುಮಾರವ್ಯಾಸ ಹೇಳುವಂತ ಮಾತು. ಆ ಕಾಲಕ್ಕೆ ರಾಮಾಯಣದ ಕಥೆಗಳ ಭಾರದಿಂದ ಭೂಮಿ ಕುಗ್ಗೋಗಿತ್ತು ಅಂತ ಹೇಳಿ. ಹಾಗೆ ಒಂದು ರಾಮಾಯಣ ಎಷ್ಟೆಲ್ಲ ರಾಮಾಯಣಗಳ ಸೃಷ್ಟಿಗೆ ಕಾರಣ ಆಯಿತು. ಇಲ್ಲಿ ನನ್ನೊಂದು ಪ್ರಶ್ನೆ, ನಾವು ಉತ್ತರಕಾಂಡದಂತ ಒಂದು ಕಾದಂಬರಿಯನ್ನು ಹಿಡಿದು ರಾಮಾಯಣ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಆಗತ್ತ ಅಂತ ಹೇಳಿ, ಇದು ನಾವು ಎದುರಿಸಬೇಕಾದಂತ ಒಂದು ಪ್ರಶ್ನೆ. ಒಂದು ಮಿತ್ ಅಂತ ಹೇಳಿದ್ರೆ ಅನಂತ ಸಾಧ್ಯತೆಗಳನ್ನು ನಮ್ಮ ಜೀವನಾನುಭವದಲ್ಲಿ ನಮಗೆ ತೆರೆದು ತೋರಿಸುವಂತ ನಮ್ಮದೇ ಒಂದು ಪ್ರತಿಬಿಂಬ. ಆ ಪ್ರತಿಬಿಂಬವನ್ನ ನಾವು ಕಳ್ಕೊಂಡ್ರೆ ನಷ್ಟ ವೈಯಕ್ತಿಕವಾಗಿ ಮತ್ತೆ ಸಂಸ್ಕೃತಿ, ಒಂದು ಸಂಸ್ಕೃತಿಗೆ ಅದರಿಂದ ಧಕ್ಕೆ ಅನ್ನುವಂಥದ್ರಲ್ಲಿ ನನಗೆ ಬಹಳ ನಂಬಿಕೆ ಇದೆ. ನೋಡಿ, ಅಹಲ್ಯ ಪ್ರಸಂಗದ ಬಗ್ಗೆ ಬಂತು. ಈ ಅಹಲ್ಯ ಪ್ರಸಂಗವನ್ನ ಅವರು ಡಿಮಿತ್ ಮಾಡೋದಕ್ಕೆ ಹೋಗಿ ಅಲ್ಲಿ ಆಗಿರುವಂಥದ್ದು ಓದಿರುವಂಥವ್ರಿಗೆ ಆ ಪ್ರಸಂಗ ಬರುತ್ತೆ. ನಾನು ಇಲ್ಲಿ ವೇದದಲ್ಲಿ ಬರುವಂತ ಒಂದು ಮಿತ್, ಒಂದು ಕಥಾ ಪ್ರಸಂಗ, ಅದ್ರ ಬಗ್ಗೆ ನಿಮ್ ಗಮನ ಸೆಳೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ವೇದದಲ್ಲಿ ಯಮ ಯಮಿ ಸಂವಾದ ಬರುತ್ತೆ. ಯಮ ಮತ್ತು ಯಮಿ ಇವರು ಸೂರ್ಯನ ಮಕ್ಕಳು, ಅಣ್ಣ ತಂಗಿ. ಈ ಅಣ್ಣ ತಂಗಿ, ಈ ತಂಗಿಗೆ ಅಣ್ಣನೇ ಮದುವೆ ಮಾಡ್ಕೋಬೇಕು ಅನ್ನುವಂಥ ಒಂದು ಆಸೆ ಹುಟ್ಟು. ಅವಳು ಅಣ್ಣನ ಜೊತೆ ಹಂಚಿಕೊಳ್ತಾಳೆ ಅದನ್ನು ಮದುವೆ ಆಗಬೇಕು ಅಂತೇಳಿ. ಆದರೆ ಯಮ ಆವಾಗ ಅದು ಒಪ್ಕೊಳ್ಳೋದಿಲ್ಲ, ಲೋಕ ವಿರುದ್ಧ ಇದು, ಹೀಗೆಲ್ಲ ಅಲ್ಲಿ ಚರ್ಚೆ ಬರುತ್ತೆ. ಇದು ಈ ಕಥೆಯನ್ನ ನೀವು ವಾಸ್ತವಕ್ಕೆ ಹಿಗ್ಗಿಸಿ ಏನೂ ಮಾಡಬಹುದು. ಆದರೆ ಈ ಮಿತ್ ನಮ್ಗೆ ಏನ್ ಕಟ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇಡೀ ಭಾರತೀಯ ಸಂಸ್ಕೃತಿ ಮದುವೆ ಅನ್ನುವಂಥ ಒಂದು ವ್ಯವಸ್ಥೆ, ಮತ್ತೆ ಮದುವೆ ವ್ಯವಸ್ಥೆ ಹಿಂದೆ ಇರುವಂತ ಒಂದು ಮನೋಧರ್ಮ, ಒಂದು ಕೌಟುಂಬಿಕ ಮೌಲ್ಯಗಳು, ಇದನ್ನೆಲ್ಲವನ್ನೂ ಕೂಡ ನಿರಂತರವಾಗಿ ಕಟ್ಟಿಕೊಟ್ಟಂತ ಒಂದು
ಮಿಥ್ಯದು, ಒಂದು ಪುರಾಣ ಕಲ್ಪನೆ ಇದೆ. ಇದನ್ನ ನಾವು ಗಮನಿಸಿದರೆ ಇಡೀ ನಮ್ಮ ಎಲ್ಲಾ ಚಿಂತನೆಗಳ ಹಿಂದೆ ಇರುವಂಥದ್ದು ಈ ಪುರಾಣಗಳು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಪುರಾಣ ಅಂತ ಹೇಳಿದ್ರೆ ಅಷ್ಟಾದಶ ಪುರಾಣ ಅದು ಅಂತಲ್ಲ, ಪುರಾಣ ಅನ್ನೋದಕ್ಕೆ ಮಿಥ್ ಅನ್ನೋದಕ್ಕೆ ಬಹಳ ವಿಶಾಲವಾದಂತ ಅರ್ಥ ಇದೆ. ನಾನು ಆರಂಭದಲ್ಲೇ ನಾನು ಹೇಳಿದ್ನಲ್ಲ, ಅದು ನಮ್ಮ ವೈಶ್ವಿಕವಾದಂತ ಎಲ್ಲರೂ ಇಡೀ ಜಗತ್ತಿನಲ್ಲಿ ಇರುವಂತ ಒಂದು ಪ್ರಜ್ಞೆಯ ಒಂದು ವ್ಯಕ್ತಿ ರೂಪದಲ್ಲಿ ಅದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಪ್ರಕಟ ಆಗ್ತಾ ಇರುತ್ತೆ. ಇದನ್ನ ನಾವು ಕಂಡ್ಕೊಂಡ್ರೆ ಪ್ರಕೃತಿಗೂ ನಮಗೂ ಇರುವಂತ ಸಹಜವಾದ ಒಂದು ಬಾಂಧವ್ಯ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಮಿಚ್ ಅನ್ನುವಂಥದ್ದು ಈ ದೃಷ್ಟಿಯಿಂದ ಸಂಸ್ಕೃತಿಗೆ ಬಹಳ ಮುಖ್ಯವಾಗುತ್ತೆ ಅಂತ ಈ ದೃಷ್ಟಿಯಿಂದ ನಾವು ಗಮನಿಸಬೇಕು. ಇಲ್ಲಿ ಇನ್ನೊಂದು ಸಂದರ್ಭ, ಇಲ್ಲಿ ಇನ್ನೊಂದು ಉದಾಹರಣೆ ಕೊಡೋದಿದ್ರೆ, ನಿಮ್ಮ ಊರಿಗೆ ಬಹಳ ಹತ್ರ ಇದ್ದಂಥವ್ರು ಅವರು ಅಂತ ಅನ್ಸುತ್ತೆ ನನಗೆ. ಸುಮಾರು ಒಂದು 4-5 ವರ್ಷಗಳ ಹಿಂದೆ ಅವರು ತೀರ್ಕೊಂಡ್ರು, ಗಸು ಭಟ್ಟ ಗತ್ತಿಗೆ, ಇಲ್ಲಿ ಕೆಲವರು ಹೆಸರು ಕೇಳಿರ್ಬೋದು. ಅವರು ಒಂದು ಅಪೂರ್ವವಾದ ಒಂದು ಕೃತಿಯನ್ನು ಬರೆದಿದ್ದಾರೆ, ತುಂಬ ಜನರಿಗೆ ಗಮನಕ್ಕೆ ಬರದೇ ಎಂದಿರ್ಬೋದು. ಕವಿ ವಾಲ್ಮೀಕಿಗಾದ ಅನ್ಯಾಯ ಅಂತೇಳಿ ಒಂದು ಅಪೂರ್ವವಾದ ಕೃತಿ ಬರೆದಿದೆ. ಅದರಲ್ಲಿ ಅವರು ಎರಡು ಪಾತ್ರಗಳನ್ನು ತಗೊಳ್ತಾರೆ. ಭೈರಪ್ಪನವರು ಹೇಗೆ ಲಕ್ಷ್ಮಣ ಪಾತ್ರವನ್ನು ಲಕ್ಷ್ಮಣನ ಪಾತ್ರವನ್ನು ಬೇರೆ ರೀತಿ ತಗೊಳ್ಳಲು ಪ್ರಯತ್ನ ಪಡ್ತಾರೆ, ಅದೇ ರೀತಿ ಅವರು ಲಕ್ಷ್ಮಣನ ಪಾತ್ರವನ್ನು ಬಸುಭಟ್ಟ ಅವರು ತಗೊಳ್ತಾರೆ, ಹನುಮಂತನ ಪಾತ್ರವನ್ನು ತಗೊಳ್ತಾರೆ. ಈ ಲಕ್ಷ್ಮಣನ ಪಾತ್ರವನ್ನು ಅವರು ರಾಮನ ಛಾಯಾ ರೂಪದಲ್ಲಿ ಅವರು ನೋಡ್ತಾರೆ. ರಾಮನ ಒಳಮನಸ್ಸು ಏನಿದೆ ಆ ಒಳಮನಸ್ಸು ಲಕ್ಷ್ಮಣನ ರೂಪ ಅದು ಅಂತ ಹೇಳಿ ಬಹಳ ಅದ್ಭುತವಾಗಿ ಕಟ್ಕೊಳ್ತಾರೆ. ಯಾರಾದರೂ ಪುಸ್ತಕ ಓದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಓದಿ. ಅದೇ ರೀತಿ ಹನುಮಂತ, ಹನುಮಂತ ಅದು ಗರುಡನ ಒಂದು ಪ್ರತಿರೂಪ ಅದು ಛಾಯಾರೂಪ ಅಂತ ಹೇಳಿ ಈ ಎರಡನ್ನ ಇಟ್ಕೊಂಡವರು ಇಡೀ ರಾಮಾಯಣದನ್ನ ಬಹಳ ಅದ್ಭುತವಾಗಿ ವಿಮರ್ಶೆ ಮಾಡ್ತಾರೆ. ಅವರು ಅಲ್ಲಿ ರಾಮಾಯಣದಲ್ಲಿ ಬರುವಂತ ಕೆಲವೊಂದು ವಿಷಮ ಸನ್ನಿವೇಶಗಳನ್ನ ಇದನ್ನೆಲ್ಲ ಬಹಳ ತಾರ್ಕಿಕವಾಗೆಲ್ಲ ಅವ್ರು ಮಾಡ್ತಾರೆ. ಆದ್ರೆ ಅವ್ರು ಯಾವುದೇ ಸಂದರ್ಭದಲ್ಲೂ ಆ ಮಿಥ್ನ ಭಜನೆ ಮಾಡಕ್ ಹೋಗೋದಿಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ರಾಮ ಮಲಗಿದ್ರೆ ಲಕ್ಷ್ಮಣ ಎದ್ದಿದ್ದಾನೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ರಾಮ ನಿದ್ದೆ ಮಾಡ್ತಿದ್ರು ಅವನು ಒಳಗಡೆ ಇರುವಂತ ಮನಸ್ಸು ಸುಪ್ತವಾಗಿದೆ ಅಂತ ಅರ್ಥ. ಈ ಮಟ್ಟದಲ್ಲಿ ಆ ತಾದಾತ್ಮ್ಯವನ್ನು ತೋರಿಸಿ ಒಂದು ಅಪೂರ್ವವಾದ ಒಳನೋಟವನ್ನ ಅವನು ಕೊಡ್ತಾನೆ. ನಾನು ಇಲ್ಲಿ ಕೆಲವೊಂದು ಭಾಗಗಳೆಲ್ಲ ಗುರುತಾಕೊಂಡು ಬಂದಿದ್ದೀನಿ, ಆದ್ರೆ ಸಮಯ ಇಲ್ಲ ನನಗೆ ಹೇಳೋದಕ್ಕೆ, ನೀವು ದಯವಿಟ್ಟು ಓದಿ. ಆಮೇಲೆ ನನ್ನೆಲ್ಲ ತುಣು ತುಣುಕಾಗಿದೆ, ನಾನು ತುಂಬಾ ಅದನ್ನೇನು ಒಂದು ವ್ಯವಸ್ಥಿತವಾಗಿ ನಾನು ಹೇಳ್ತಿಲ್ಲ, ನೀವು ಆ ದೃಷ್ಟಿಯಿಂದ ನೋಡಿ ಅನ್ನೋದಕ್ಕೆ ನನ್ನೊಂದು ವಿನಮ್ರ ಪ್ರಾರ್ಥನೆ ರೀತಿಯಲ್ಲಿ ನನ್ನ ಮಾತುಗಳಷ್ಟೇ. ನಾವು ಮೊದಲಿಗೆ ಮೂಲ ವಾಲ್ಮೀಕಿ ರಾಮಾಯಣವ ಓದುವಂತ ಕೆಲಸವನ್ನು ನಾವು ಮಾಡಬೇಕು. ಅನಂತಮೂರ್ತಿಗಳು ಬಹಳ ಚೆನ್ನಾಗಿ ಹೇಳಿದ್ರು ಒಂದ್ಸತಿ, ನಮ್ಮ ದೌರ್ಭಾಗ್ಯ ಮತ್ತೆ ಶಕ್ತಿ ಎರಡೂ ಏನು ಅಂತ ಹೇಳಿದ್ರೆ, ರಾಮಾಯಣ ಮಹಾಭಾರತ ಎರಡನ್ನು ನಾವು ಓದ್ದೇನೆ ನಮ್ಗೆ ಅದೆಲ್ಲ ಗೊತ್ತಿದೆ ಅಂತ. ಇದು ನಮ್ಗೆ ಶಕ್ತಿನೂ ಹೌದು, ನಮ್ಗೆ ರಾಮಾಯಣ ಮಹಾಭಾರತ ನಾವೇನು ಓದಿಲ್ಲ ಅದು ನಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಶಕ್ತಿನೂ ಹೌದು. ಆದ್ರೆ ರಾಮಾಯಣ ಮಹಾಭಾರತ ನಾವು ಅಧ್ಯಯನ ಮಾಡದೇ ಇದ್ರೆ ಕಳ್ಕೊಳ್ಳೋಂತ ತುಂಬಾ ಇದೆ, ಅದು ನಮ್ಮ ಮಿತಿನೂ ಹೌದು ಅಂತೇಳಿ. ಹಾಗಾಗಿ ನೀವು ಉತ್ತರಾಖಂಡನ ಓದಿ. ಉತ್ತರಾಖಂಡ ಓದಿದ್ಮೇಲೆ ನಿಮ್ಗೆ ಮೂಲ ರಾಮಾಯಣ ಓದಬೇಕು ಅಂತ ಪ್ರೇರಣೆ ಬಂದ್ರೆ ನಿಜವಾಗ್ಲೂ ಭೈರಪ್ಪನವರು ಈ ಕೃತಿ ಬರೋದಕ್ಕೆ ಸಾಧ್ಯ. ರಾಮಾಯಣವನ್ನು ಓದಿ, ಆವಾಗ ನಮಗೆ ರಾಮಾಯಣ ಏನು ನಮ್ಮ ಜೀವನ ಕಟ್ಕೊಟ್ಟಿದೆ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ನನ್ನಂತ ಯಾರೋ ಒಬ್ಬ ಹುಡುಗ ಬಂದು ನಿಮ್ಮ ಮುಂದೆ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅದು. ಹಾಗಾಗಿ ನಾವು ಈ ಮೂಲಕ್ಕೆ ಯಾವಾಗಲೂ ನಿಷ್ಠವಾಗಿರ್ಬೇಕು ಅಂತ. ಮೂಲಕ್ಕೆ ನಿಷ್ಠವಾಗಿರೋದು ಅಂತ ಹೇಳಿದ್ರೆ ಅದನ್ನು ಆರಾಧಿಸಬೇಕು ಅಂತ ಹೇಳಿ, ಭಾರತೀಯ ಪರಂಪರೆಯಲ್ಲಿ ಆರಾಧನೆಗೆ ಅವಕಾಶ ಇಲ್ಲ. ನಮ್ಮಲ್ಲಿ ಉಪನಿಷತ್ತಿನ ಒಂದು ಹೆಸರೇ ಪ್ರಶ್ನೋಪನಿಷತ್ತು, ಎಲ್ಲವನ್ನೂ ಪ್ರಶ್ನೆ ಮಾಡು ಅಂತಾನೆ ಹೇಳೋದು. ಅದು ಯಾರು ಏನು ಅತೀತರಲ್ಲ, ಆ ಈ ಸಂಸ್ಕೃತಿನೇ ನನಗೆ ಕೊಟ್ಟಂತ ಧೈರ್ಯ, ನಮ್ಮ ಸಂಸ್ಕೃತಿಯೇ ಕಲಿಸಿದ ಬುದ್ಧಿ ಅದು ಅಂತ ಹೇಳಿ. ಹಾಗಾಗಿ ನಮ್ಗೆ ಪ್ರಶ್ನೆಗೆ ನಾವು ಹೆದರಬೇಕಾಗಿಲ್ಲ, ಅದು ಗೊತ್ತಾಗುತ್ತೆ ನಮ್ಗೆ. ಈ ಮೂಲ ನೋಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಮತ್ತೆ ನಾವು ಏನ್ ಕಳ್ಕೊಳ್ತಾ ಇದ್ದೀವಿ ಅಂತ, ಮೂಲವನ್ನ ನಾವು ಹೊಡೆಯೋದ್ರಿಂದ ಏನ್ ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಈ ದೃಷ್ಟಿಯಿಂದ ನಾವು ಮೂಲಕ್ಕೆ ಹೆಚ್ಚು ನಿಷ್ಠ ಆಗ್ಬೇಕು ಅಂತ. ಈ ರಾಮಾಯಣವನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ವಿಮರ್ಶೆ ಮಾಡಿ ಪೋಲಂಕಿ ರಾಮಮೂರ್ತಿ ತರ್ಗಂ ಬರೆದ್ರು. ಪೋಲಂಕಿ ರಾಮಮೂರ್ತಿ ಅವರಿಗೆ ಒಂದು ಅದ್ಭುತವಾದ ಉತ್ತರವನ್ನ ವಿದ್ವಾನ್ ರಂಗನಾಥ ಶರ್ಮ ಕೊಟ್ಟರು. ಅದು ಉತ್ಥಾನ ಮಾಸಪತ್ರಿಕೆಯಲ್ಲಿ ಅವಾಗ ಒಂದು ಧಾರಾವಾಹಿಯಾಗಿ ಬಂತು. ನನಗೊಂದು ಕುತೂಹಲ, ರಂಗನಾಥ ಶರ್ಮರು ಇವಾಗ ಇದ್ದಿದ್ದೆ ಉತ್ತರಕಾಂಡವನ್ನು ಅವ್ರು ಹೇಗೆ ತಗೊಳ್ತಿದ್ರು ಅಂತ, ಉತ್ತರಕಾಂಡಕ್ಕೆ ಅವ್ರು ಏನು ಉತ್ತರ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ನನಗೆ ಬಹಳ ಒಂದು ಕುತೂಹಲ. ಆ ಕೆಲಸ